ಏನು ಸರ್ ಅದು ಅಧ್ಯಕ್ಷರೇ ಅಧ್ಯಕ್ಷರೇ ಅಲ್ಲಿ ಓದ್ತಾ ಇರೋದು ನಮಗೇನು ಅರ್ಥ ಆಗಲಿಲ್ಲ ಏನಿದು ಆಯ್ತು ಆಯಿತು ಬೇಗ ಬಂದರೆ ಕರೆಕ್ಟ್ ಅರ್ಥ ಆಗ್ತಿತ್ತು ಈಗ ವಿಚಾರ ಏನಾಗಿದೆ ಅಂತ ಹೇಳಿದರೆ ನಾವು ಏನು ಪ್ರೈಸ್ ಅದು ಇಟ್ಟಿದ್ದೀರಾ ಹೌದು ಹೌದು ಏನು ಇಟ್ಟಿದ್ರಿ ಅದೀಗ ಹೇಳೋದಿಲ್ಲ ಅದೆಲ್ಲ ಸಸ್ಪೆನ್ ಗೋಲ್ಡ್ ಕಾಯಿನ್ ಸೆಕೆಂಡ್ ಬಂದವರಿಗೆ ಸಿಲ್ವರ್ ಕಾಯಿನ್ ಮೂರನೇ ಥರ್ಡ್ ಬಂದವರಿಗೆ ಐರನ್ ಕಾಯಿನ್ ಅದು ನನ್ನ ಪ್ರೈಸ್ ಅಲ್ಲ ಷಡಕ್ಷ ಅವರು ಕೊಡ್ತಾರೆ ಈಗ ಪ್ರತಿಪಕ್ಷ ನಾಯಕರು ಮಾತು ಮುಗಿಸಿದ ನಂತರ ಫಸ್ಟ್ ಟೈಮ್ ಬಸ್ ನಾವು ಕೊಡ್ತಿದ್ದೆ ಅಲ್ಲ ಮುಖಂಡರು ಸನ್ಮಾನ್ಯ ಅಧ್ಯಕ್ಷರೇ ನಾನು ಮೊನ್ನೆ ಶುಕ್ರವಾರ ಬಜೆಟ್ ಮೇಲಿನ ನನ್ನ ಮಾತನ್ನು ಆರಂಭ ಮಾಡಿದ್ದೆ ಮಾನ್ಯ ಸಿದ್ದರಾಮಯ್ಯನವರು ಮಂಡನೆ ಮಾಡಿರತಕ್ಕಂಥ ಬಜೆಟ್ಟಿನ ಒಂದು ಚರ್ಚೆಯನ್ನು ನಮ್ಮ ಪಕ್ಷ ನನ್ನ ಕಡೆಯಿಂದ ಆರಂಭ ಮಾಡಿಸಿದೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಈಗಾಗಲೇ ನಾನು ಹೇಳ್ತಾ ಇದ್ದೀನಿ ಮತ್ತೊಂದು ಸರಿ ಹೇಳ್ತೀನಿ ಈ ಬಜೆಟ್ಟು ಬಜೆಟ್ಟಿನ ಒಂದು ಸ್ಯಾಂಟಿಟಿ ಅದನ್ನು ಕಳೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅದರ ಪಾವಿತ್ರ್ಯತೆಗೆ ತಿಲಾಂಜಲಿ ಕೊಟ್ಟಿದ್ದಾರೆ ಯಾಕಂದರೆ ಒಂದೇ ಸೆಕೆಂಡ್ ನನ್ನ ಸ್ವಲ್ಪ ಇದೆ ಒಂದು ವರದಿ ಮಂಡಿಸಿದ್ದು ಒಮ್ಮೆ ಮಾತು ಮಂಡಿಸಿಬಿಡಲ ಮಂತ್ರಿಗಳು ಕಾರ್ಯದರ್ಶಿ ಅವರು ವರದಿ ಮಂಡಿಸಿಬಿಡಿ ಸನ್ಮಾನ್ಯ ಸಭಾಧ್ಯಕ್ಷರೇ 15ನೇ ವಿಧಾನಸಭೆಯ 2020-21 ಸಾಲಿನ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ 12ನೇ ವಿಶೇಷ ವರದಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾನೀಗ ಹೇಳ್ತಾ ಇದ್ದೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಭಾಷಣದ ಪಾವಿತ್ರ್ಯತೆಯನ್ನು ತಿಲಾಂಜಲಿ ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ನಾನು ಮುಂದೆ ಏನು ಮಾಡ್ತೀನಿ ಅಂತೇಳಿ ಹೇಳಿ ಒಂದು ಸರ್ಕಾರ ಮುಖ್ಯಮಂತ್ರಿಗಳ ಕಡೆಯಿಂದ ಹೇಳಬೇಕು ಅದು ಬಜೆಟ್ ಎಲ್ಲ ಪೈ ಟು ಪೈ ಏನು ಹೇಳೋಕ್ಕಾಗದೇ ಇದ್ರು ಕೂಡ ಒಂದು ಅಂದಾಜನ್ನು ಇಂತಿಂಥ ಇಲಾಖೆಗೆ ಇಷ್ಟು ಈ ರೀತಿ ಪರ್ಸೆಂಟೇಜ್ ಜಾಸ್ತಿ ಉದ್ಯೋಗ ಜಾಸ್ತಿ ಮಾಡಲಿಕ್ಕೆ ಕೃಷಿಗೆ ಅದಕ್ಕೆ ಹೇಳಬೇಕು ಅದು ಬಿಟ್ಟು 37-38 ಕಡೆ ಹಿಂದಿನ ಸರ್ಕಾರವನ್ನು ತೆಗೆಳುವಂಥ ಕೆಲಸ ಮಾಡಿದ್ದಾರೆ ಜರಿಯುವಂಥ ಕೆಲಸ ಕೇಂದ್ರ ಸರ್ಕಾರವನ್ನು ಇಡೀ ದೇಶ ಹಾಳು ಮಾಡಿದ್ದಾರೆ ಅನ್ನೋ ಮಟ್ಟದಲ್ಲಿ ಅಂತ್ಯಕ್ಕೆ ಹೋಗಿ ಮಾತಾಡಿದ್ದಾರೆ ಬಹುಶಃ ಈ ಹಿಂದೆ ಬಜೆಟ್ ಮಂಡನೆ ಮಾಡಿದಂಥ ಯಾರೇ ಅರ್ಥ ಸಚಿವರು ಈ ರೀತಿಯ ಬಜೆಟನ್ನು ಮಾಡಿದ ಇತಿಹಾಸ ಇಲ್ಲ ಮೊನ್ನೆ ಸಿದ್ದರಾಮಯ್ಯನವರು 14ನೇ ಸಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಅನ್ನುವಂಥ ಒಂದು ಹೆಗ್ಗಳಿಕೆ ಇಡೀ ರಾಜ್ಯಕ್ಕಿದೆ ಇಡೀ ಜನರ ಮನಸ್ಸಲ್ಲಿದೆ ಈ ಸರಿನೂ ಕುತೂಹಲದಿಂದ ಎಲ್ಲರೂ ಕೂಡ ನೋಡೋ ಚರ್ಚೆ ಮಾಡ್ತಾ ಇದ್ರು ಯಾಕಂದರೆ ಈ ಭಾಗ್ಯಗಳೇನಿದ್ದಾವೆ ಗ್ಯಾರಂಟಿಗಳೇನಿದ್ದಾವೆ ಇದಕ್ಕೆ ಎಲ್ಲಿಂದ ಅಡ್ಜಸ್ಟ್ ಮಾಡ್ತಾರೆ ಹಣನ ಎಲ್ಲಿಂದ ಪೂಲ್ ಮಾಡ್ತಾರೆ ಹೇಗೆ ಖರ್ಚು ಮಾಡ್ತಾರೆ ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇದ್ದಾರೆ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ರಾಜಕೀಯ ಭಾಷಣವನ್ನು ಮಾಡಿದ್ದಾರೆ ಇದರಲ್ಲಿ ರಾಜಕೀಯ ದ್ವೇಷದ ಭಾಷಣ ಕಿಡಿಕಾರುವಂಥ ಕೆಲಸವನ್ನು ಮಾಡಿದ್ದಾರೆ ನಾನಿದನ್ನು ಖಂಡಿಸ್ತೇನೆ ಯಾಕಂದರೆ ಸಿದ್ದರಾಮಯ್ಯನವರಂಥ ಹಿರಿಯರು ಮುತ್ಸದ್ದಿಗಳು ಈ ರಾಜ್ಯ ನಾವೆಲ್ಲ ಪಕ್ಷ ಬಿಟ್ಟು ಅವ್ರನ್ನ ವೈಯಕ್ತಿಕವಾಗಿ ಗೌರವಿಸೋರು ನಾವೆಲ್ಲ ಆದರೆ ಅವರು ಈ ರೀತಿ ತನ್ನ ಭಾಷಣದಲ್ಲಿ ವಿಚಾರ ಮಾಡ್ತಾರೆ ಅಂತೇಳಿ ಹೇಳಿ ನಾವ್ಯಾರು ನಿರೀಕ್ಷೆ ಮಾಡಲಿಲ್ಲ ಮಾಡಿದ್ದಾರೆ ಹಾಗಾಗಿ ಅನೇಕ ಸಾರಿ ಹೇಳಿದ್ದಾರೆ ಇಡೀ ದೇಶದ ಗತಿ ಏನಾಗಿದೆ ಬಿ ಜೆ ಪಿ ಕೈಯಲ್ಲಿ ಕೊಟ್ಟು ಅನ್ನುವಂಥ ಮಟ್ಟದಲ್ಲಿ ಕೂಡ ಅದರಲ್ಲಿ ಉಲ್ಲೇಖನೀಯ ಸಂಗತಿಗಳು ನಾನು ಹೇಳ್ತೀನಿ 2ನೇ ಜಾಗತಿಕ ಯುದ್ಧದ ನಂತರ ಇಲ್ಲಿವರೆಗೆ ನಾವು ಎದುರಿಸದೇ ಇರುವಂಥ ಒಂದು ಪರಿಸ್ಥಿತಿಯನ್ನು ಕೋವಿಡ್ನ 2 ವರ್ಷದಲ್ಲಿ ಜಗತ್ತು ಎದುರಿಸ್ತು ಇಡೀ ಜಗತ್ತಿನ ಆರ್ಥಿಕತೆ ತಲ್ಲಣ ಆಗೋಯ್ತು ಅಭಿವೃದ್ಧಿಗಿಂತ ಮನುಷ್ಯನ ಬದುಕು ಮುಖ್ಯ ಆಯಿತು ಇಡೀ ಜಗತ್ತಿನಲ್ಲಿ ಎಲ್ಲ ಸರ್ಕಾರಗಳಿಗೂ ಕೂಡ ಹಾಗೆ 21ರಲ್ಲಿ ಶೇಕಡ 7.6%ಇದ್ದಂಥ ಅಭಿವೃದ್ಧಿ ದರ ಇವತ್ತು ಅತ್ಯಂತ ಕನಿಷ್ಠಕ್ಕೆ ಬಂದಿದೆ ಬ್ರಿಟನ್ನು 23ರ ಮೊದಲ ತ್ರೈಮಾಸಿಕದಲ್ಲಿ -0.4%
ಅಭಿವೃದ್ಧಿ ದರವನ್ನು ಹೊಂದಿದೆ. ಜರ್ಮನಿ ಅಭಿವೃದ್ಧಿ ದರ 2.63% ಇತ್ತು, ಅದು ಈಗ -0.1% ಆಗಿದೆ. ಇದನ್ನು ನಾನು ಡೀಟೇಲ್ ಹೇಳುವುದಿಲ್ಲ, ಸಾಕಷ್ಟು ಇದ್ದಾವೆ. ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ಈ ರೀತಿ ಅಭಿವೃದ್ಧಿ ದರ ಇಳಿದೋಗಿದೆ, ರಿಸೆಷನ್ ಆಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಭಾರತ 7.2% ಗ್ರೋತ್ ರೇಟ್ ಹೊಂದಿ ಜಗತ್ತಿನ ಅಗ್ರಸ್ಥಾನದಲ್ಲಿದೆ. ನಾವೆಲ್ಲರೂ ಹೆಮ್ಮೆ ಪಡಬೇಕು. ಇದನ್ನು ಉಲ್ಲೇಖ ಮಾಡಲಿಲ್ಲ, ಇದನ್ನು ಉಲ್ಲೇಖ ಮಾಡಲಿಕ್ಕೆ ಮನಸ್ಸಿಲ್ಲ. ಮನಸ್ಸಿಲ್ಲದಿದ್ರೂ ಒಟ್ಟಿಗೆ ಇಲ್ಲ, ಬಿಡ್ಬೋದಾಗಿತ್ತು. ಆದರೆ ಜರಿದಿದ್ದಾರೆ, ಈ ರಾಷ್ಟ್ರವನ್ನು ಅಧೋಗತಿಗೆ ತೊಗೊಂಡೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಭಾರತದ ಗ್ರೋತ್ ರೇಟ್ ಅಂತ ಹೇಳಿದ್ರೆ ಅವೆಲ್ಲವೂ ರಾಜ್ಯದ ಗ್ರೋತ್ ರೇಟೇ. ಅದರಲ್ಲೂ ಮುಖ್ಯವಾಗಿ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಗುಜರಾತ್ ಅಭಿವೃದ್ಧಿಯಲ್ಲಿ ಇವತ್ತು ಅಧ್ಯಕ್ಷರ ಮುಂಚೂಣಿಯಲ್ಲಿದ್ದಾವೆ. ಭಾರತ 32ರ ವೇಳೆಗೆ $1 trillion ಎಕಾನಮಿ ಆಗುವಂತೆ ಪೂರಕವಾದಂಥ ಆಯವನ್ನು ಇವತ್ತು ಕಳೆದ 4 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಮಂಡನೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಿದಂಥ ಆಯವ್ಯಯ ಅಭಿವೃದ್ಧಿಗೆ ಪೂರಕವಾಗಿದೆಯೇ, ನಾವು ಯಾವ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಬೇಕು, ಕರ್ನಾಟಕದ GSTPಗೆ %15 ಕೊಡುಗೆ ಕೊಡ್ತಾ ಇರುವಂಥ, %60ಕ್ಕಿಂತ ಹೆಚ್ಚು ಕುಟುಂಬಗಳು ಅವಲಂಬಿಸಿರ್ತಕ್ಕಂಥ, ಕೃಷಿಗೆ ಭಾರತದ ಬೆನ್ನೆಲುಬು ಅಂತೇಳಿ ಹೇಳುವಂಥ ಕೃಷಿಗೆ ಕ್ಷೇತ್ರಕ್ಕೆ ಈ ಆಯವ್ಯಯದಲ್ಲಿ ಉತ್ತೇಜನ ಸಿಗ್ತಾ ಇದೆಯಾ? ಈ ರಾಜ್ಯ %73 ಭೂಮಿ ಮಳೆ ಆಧಾರಿತ ಕೃಷಿ, ನೀರಾವರಿಗೆ ಎಷ್ಟು ಹಣವನ್ನು ಮೀಸಲಾಗಿಟ್ಟಿದ್ದಾರೆ, ಉದ್ಯೋಗ ಸೃಷ್ಟಿಗೆ ಅಭಿವೃದ್ಧಿಗೆ ಬೆನ್ನೆಲುಬಾಗಿರುವಂಥ ಉತ್ಪಾದನೆ ಮತ್ತು ಸೇವಾ ವಲಯಕ್ಕೆ ನೀಡಿದ ಆದ್ಯತೆ ಏನು, ಈ ಅಭಿವೃದ್ಧಿ ಕಾರ್ಯಗಳಿಂದ ಸಂಗ್ರಹವಾಗುವ ತೆರಿಗೆಯನ್ನು ದುರ್ಬಲ ವರ್ಗದವರಿಗೆ ಸೇವಾಭಿವೃದ್ಧಿಗೆ ವಿನಿಯೋಗ ಆಗ್ತದೆಯಾ ಅಂತೇಳಿ ಹೇಳಿ ನಾವು ಇವತ್ತು ನೋಡಿದ್ರೆ 23-24 ಸಾಲಿನಲ್ಲಿ ಮಾನ್ಯ ಅಧ್ಯಕ್ಷರೇ ಇವತ್ತು 327,000 ಕೋಟಿ ಬಜೆಟ್ಟು, ಅದರಲ್ಲಿ 85,000 ಕೋಟಿ ಸಾಲ ತಗೊಳ್ತೀವಿ ಅಂತೇಳಿ ಹೇಳಿದ್ದಾರೆ. ಒಟ್ಟು ಜಮೆ 238,660 ಕೋಟಿ ಏನು ಅಂತೇಳಿ ಹೇಳಿ ಅಂದಾಜು ಮಾಡಿದ್ದಾರೆ. ರಾಜ್ಯ ತೆರಿಗೆ ಅದರಲ್ಲಿ 1,75,652 ಕೋಟಿ ಬರುತ್ತದೆ ಅಂತೇಳಿ ಹೇಳಿ ಅಂದಾಜು ಮಾಡಿದ್ದಾರೆ. ಇದು 22-23 ಸಾಲಿಗಿಂತ %13.7 ಹೆಚ್ಚು. ನಾವು ಗಮನಿಸಬೇಕಾಗಿದ್ದಿಲ್ಲೇನೆ, ಇದು ವಾಸ್ತವಿಕ ಬಜೆಟ್ ಅಂತ ನೋಡಿ. ಪ್ರಮುಖ ತೆರಿಗೆ ಮೂಲಗಳು ಯಾವುದ್ಯಾವುದು ಅಂದರೆ ರಾಜ್ಯದ GST ಸಂಗ್ರಹಣೆ 22-23ರಲ್ಲಿ 63,320 ಕೋಟಿ ಇತ್ತು. ಇವರು ಈ ಸಾರಿ ಈ ಬಜೆಟ್ನಲ್ಲಿ 76,150 ಕೋಟಿ ಅಂತೇಳಿ ಹೇಳಿ ನಿರೀಕ್ಷೆ ಮಾಡಿದ್ದಾರೆ. ಅಂದರೆ 20% ಜಾಸ್ತಿ. ಇದು ಹೆಂಗೆ ಬರ್ತದೆ ಗೊತ್ತಿಲ್ಲ. GST ನೋಂದಣಿ ಮತ್ತು ಮುದ್ರಾಂಕದಲ್ಲಿ 17,000 ಕೋಟಿ ಇತ್ತು ಬೊಮ್ಮಾಯಿಯವರು ಮಂಡನೆ ಮಾಡಿದಂಥ ಬಜೆಟ್ನಲ್ಲಿ, ಈಗ 25,000 ಕೋಟಿ ಬರ್ತದೆ ಅಂತ ಸುಮಾರು 47% ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇದು ಯಾಕೆ ಸಾಧ್ಯ ಅಧ್ಯಕ್ಷರೇ? ನೋಂದಣಿ ಮತ್ತು ಮುದ್ರಾಂಕದಲ್ಲಿ ಇಷ್ಟೊಂದು ಜಾಸ್ತಿ ಹೆಂಗೆ ಬರ್ತದೆ? ಸಾರಿಗೆ ಇಲಾಖೆಯಿಂದ 9,007 ಕೋಟಿ ಹಿಂದಿನ ಸರ್ಕಾರ ಮಾಡಿದಂಥ ಬಜೆಟ್ನಲ್ಲಿ, ಈಗ 11,500 ಕೋಟಿ ಬರ್ತದೆ ಅಂತ ಹೇಳ್ತಾರೆ. ಅಂದರೆ 27.75% ಜಾಸ್ತಿ ಮಾಡ್ಕೊಂಡಿದೆ. ಈ ಬಜೆಟ್ಟು ವಾಸ್ತವಿಕ ಅಲ್ಲ, ಅತ್ಯಂತ ಅವಾಸ್ತವಿಕ. ಇದು ಮ್ಯಾನಿಪ್ಯುಲೇಟ್ ಮಾಡುವಂತಹ ಪ್ರಯತ್ನಗಳನ್ನು ಬಜೆಟ್ನಲ್ಲಿ ಇದು ಮಾಡಿದ್ದಾರೆ. ಯಾಕಂದರೆ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ, ಅವಾಸ್ತವಿಕ. ಈ 8 ತಿಂಗಳಲ್ಲಿ ಇಷ್ಟಿಷ್ಟು ಬರ್ತದೆ, 8 ತಿಂಗಳು ಉಳ್ಕೊಂಡಿದೆ ಬರ್ತದೆ ಅಂತೇಳಿ ಹೇಳಿ
ಇವರು ನಿರೀಕ್ಷೆ ಮಾಡ್ತಾರೆ. ಇದಕ್ಕೆ ಟ್ಯಾಕ್ಸ್ ಕಲೆಕ್ಷನ್ನು, ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ. ಹಿಂದಿನ ಸಾರಿ ಮಾನ್ಯ ಬೊಮ್ಮಾಯಿ ಅವರು ವಿಶೇಷವಾಗಿ ಇದಕ್ಕೆ ಒತ್ತು ಕೊಟ್ಟರು, ಟ್ಯಾಕ್ಸಿನ ಸೋರಿಕೆಯನ್ನು ತಡೆಗಟ್ಟಿದ್ರು ಮತ್ತು ಆ ಇಲಾಖೆಗೊಂದು ಸ್ವತಂತ್ರವಾಗಿರ್ತಕ್ಕಂಥ ಕಾರ್ಯನಿರ್ವಹಣೆಯನ್ನು ಕೊಟ್ಟರು. ಯಡಿಯೂರಪ್ಪನವರಿದ್ದಾಗ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಪ್ರಮೋಷನ್ ಕೊಟ್ಟರು. ಅಪ್ಪ ಟ್ಯಾಕ್ಸನ್ನು ಚೆನ್ನಾಗಿ ಕಲೆಕ್ಷನ್ ಮಾಡಿ ನಿಮ್ಮೆಲ್ರಿಗೂ ಪ್ರಮೋಷನ್ ತಗೊಳ್ಳಿ ಅಂತೇಳಿ ಅರ್ಹತೆ ಇದ್ದಂಥವ್ರಿಗೆಲ್ಲರಿಗೂ ಕೂಡ ಪ್ರಮೋಷನ್ ಆಯಿತು. ಅಧ್ಯಕ್ಷರ ಒಂದು ಸಣ್ಣ ಅಪಾದನೆಗಳು ಕೂಡ ಅವತ್ತು ಬರಲಿಲ್ಲ. ಬೊಮ್ಮಾಯಿಯವರ ಕಾಲದಲ್ಲೂ ಕೂಡ ಅಷ್ಟೇ, ಟ್ರಾನ್ಸ್ಫರ್ಸು, ಜಾತಿ ಇಲ್ಲ, ಹಣ ಇಲ್ಲ, ಯಾವ ಒಂದು ಕಪ್ಪು ಚುಕ್ಕೆ ಇಲ್ಲದೇ ಆ ಇಲಾಖೆಗೆ ಸರ್ವಸತ್ವ ಸ್ವತಂತ್ರವಾಗಿರ್ತಕ್ಕಂಥ ಕಾರ್ಯನಿರ್ವಹಣೆಗೆ ಅವಕಾಶ ಮಾಡಿಕೊಟ್ಟು ಇವತ್ತು ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ಗೆ ಅವರಿಗೆ ಒಂದು ಉತ್ತೇಜನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಆ ಇಲಾಖೆ ಈಗಾಗಲೇ ಅನುಮಾನಾಸ್ಪದವಾಗಿ ಇದೆ, ಎಲ್ಲಿಗೆ ಯಾರನ್ನ ಹಾಕ್ತಾರೆ, ಯಾರು ಟ್ರಾನ್ಸ್ಫರು, ಎಷ್ಟು ಏನು ಅಂತೇಳಿ ಹೇಳಿ ಇದ್ರ ಬಗ್ಗೆ ಎಲ್ಲವೂ ಕೂಡ ಆಗ್ತಾಯಿದೆ. ನಾನು ಅದರ ಬಗ್ಗೆ ಹೆಚ್ಚು ಹೇಳೋದಿಲ್ಲ, ಯಾಕೆಂದರೆ ಇನ್ನೂ ಆರಂಭದ ದಿನಗಳಲ್ಲೇ ನಿಮ್ಮ ಸರ್ಕಾರಕ್ಕೆ ಅಪಖ್ಯಾತಿ ಬರ್ತಾ ಇದೆ. ನೀವು ಆಧಾರ ರಹಿತವಾಗಿರ್ತಕ್ಕಂಥ ಆಪಾದನೆ ಮಾಡಿ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತನೋ ಏನೋ ಹೇಳಿದ್ರಿ, ಸಾವಿರ ಸುಳ್ಳು ಹೇಳಿ ಒಂದು ಸರ್ಕಾರ ತಂದುಬಿಟ್ರಿ ನೀವು, 40% 50% ಯಾರೋ ಹಾಂ 10,000 ಸರಿ ಹೇಳಿದ್ದಾರೆ, ಮದುವೆನೂ ಮಾಡಿಲ್ಲ ಅದು.